ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಫ್ಟರ್ನೂನ್ ಲಂಚ್ ಪ್ರಿಪೇರ್ ಮಾಡಬೇಕಿತ್ತು, ಹಾಗಾಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ಲಂಚ್ ಪ್ರಿಪೇರ್ ಮಾಡೋಣ ಅಂತಂದು ಡಿಸೈಡ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ಈ ವ್ಲಾಗ್ನೇ ಅಪ್ಲೋಡ್ ಮಾಡಿದ್ದೆ ನಾನು, ಬಟ್ ಅದರಲ್ಲಿ ಸ್ವಲ್ಪ ವಾಯ್ಸ್ ಲೋ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ರೀಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಹಾಗೆ ಆಫ್ಟರ್ನೂನ್ ಬಿಸಿಲು ಜಾಸ್ತಿ ಇತ್ತು, ಸೊ ಹಾಗಾಗಿ ಒಂದು ವಿಂಡೋ ತೆಗೆದೆ. ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಆಫ್ಟರ್ನೂನ್ಗೆ ನಾನು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲಲ್ವಾ, ಬಿಸಿಲಿಗೆ ಸೋರೆಕಾಯಿ ಸ್ವಲ್ಪ ತಂಪು, ಇದರಲ್ಲಿ ಇನ್ನೂ ಮಜ್ಜಿಗೆ ಹುಳಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಮೋಡ ಆಗ್ತಾ ಇದೆ, ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 12:30 ಆಗಿತ್ತು. ಇವರು 1:30 ಹಂಗೆ ಊಟಕ್ಕೆ ಬರ್ತಾರೆ, ಸೊ ಹಾಗಾಗಿ ನಂಗೆ ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ, ನಿಧಾನಕ್ಕೆ ಮಾಡ್ಕೊತೀನಿ. ಹಾಗೆ ಸೋರೆಕಾಯಿ ಸ್ವಲ್ಪ ಬಲ್ತಂಗಾಗಿತ್ತು, ತುಂಬ ದಿನ ಆಗಿತ್ತು ಇದು ತಂದು ಫ್ರಿಜ್ಜಲ್ಲೇ ಇಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಬೇಯಿಸ್ಬೇಕಾದ್ರೆ ನೀಟಾಗಿ ಬೇಯಿಕೊಳ್ಳುತ್ತೆ, ದಪ್ಪ ದಪ್ಪ ಪೀಸ್ ಇದ್ದರೆ ಅರ್ಧಂಬರ್ಧ ಬೇಯುತ್ತೆ. ಕುಕ್ಕರಲ್ಲೇ ಹಾಕಿ ಒಂದು ವಿಶಲ್ ತಗೋಣ ಅಂತಂದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸೋರೆಕಾಯಿ ಈ ಟೈಮಲ್ಲಿ, ಸಮ್ಮರಲ್ಲಿ ತಂಪಲ್ವಾ. ಮಜ್ಜಿಗೆ ಹುಳಿ ಮಾಡಬೇಕಾದ್ರೂ ಹಾಕ್ಕೋಬೋದು, ಬಟ್ ನಾನಿಲ್ಲಿ ನಾರ್ಮಲ್ ಸಾಂಬಾರ್ ಥರ ಮಾಡ್ತಾ ಇದ್ದೀನಿ. ಹಾಗೆ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ಲಾಸ್ಟ್ ವೀಕು ನಾನು ಒಬ್ಬಳೆ ಊರಿಗೆ ಹೋಗಿದ್ದಲ್ವಾ, ಇವರು ಬಂದಿರಲಿಲ್ಲ. ಸೊ ಹಾಗಾಗಿ ನೈಟ್ಗೆ ಡಿನ್ನರ್ಗೆ ಟೊಮೊಟೊ ಬಾತ್ ಏನೋ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೆ ಬಿಸಿಯಾಗಿರುತ್ತೆ ಅಂತಂದು, ಬಟ್ ನನ್ನ ಯಜಮಾನರು ಹಾಟ್ ಬಾಕ್ಸ್ನೇ ಸ್ಟೌವ್ ಮೇಲೆ ಇಟ್ಬಿಟ್ಟು ಈ ರೀತಿ ಮಾಡಿಬಿಟ್ಟಿದ್ದಾರೆ. ಹಾಗೆ 2 weeks ಅವ್ರದ್ದು ಬಟ್ಟೆ ಎಲ್ಲ ಸ್ಟಾಕ್ ಇತ್ತು. ಒಂದ್ಸಲ ಕಾಲರ್ ಹತ್ರ ಎಲ್ಲ ನೀಟಾಗಿ ಕೈಯಲ್ಲಿ ವಾಶ್ ಮಾಡಿ ಆಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಹಾಗೆ ಇಲ್ಲಿ ಸಾಂಬಾರು ಮಾಡೋಕ್ಕೆ ನಾನು ಇಲ್ಲಿ ಹೆಸರು ಬೇಳೆ ಯೂಸ್ ಮಾಡ್ತಿದ್ದೀನಿ. ಹಾಗೆ ಹೆಸರು ಕಾಳು, ಮೊಳಕೆ ಕಟ್ಟಿದ ಹೆಸರು ಕಾಳು ಇತ್ತು, ಅದರದ್ದು ಸಹ ಸಲಾಡ್ ಮಾಡ್ತಿದ್ದೀನಿ. ಈ ಸಲಾಡ್ಗೆ ನಾನು ಉಪ್ಪು ಏನೋ ಹಾಕ್ತಾ ಇಲ್ಲ, ಜಸ್ಟ್ ತರಕಾರಿ ಅಷ್ಟೇ. ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೋಬೋದು, ಆಮೇಲೆ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದು. ಸೈಡ್ಸಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಮಧ್ಯಾಹ್ನ ಹೊತ್ತು ತಂಪಲ್ವಾ, ಹಾಗಾಗಿ ಈ ಸಲಾಡ್ಸು ಈ ಥರ ಎಲ್ಲ ಮಾಡಿದರೆ ಒಂದು ಸ್ವಲ್ಪ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಆಫ್ಟರ್ನೂನ್ ಒಂದು ಸ್ವಲ್ಪ ಸಲಾಡ್ ಈ ಥರ ಮಾಡ್ಕೊತೀನಿ. ಹಾಗೆ ಇಲ್ಲಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತಿದ್ದೀನಿ ಅಂದರೆ ಸಾಂಬಾರ್ಗಿಟ್ಟು ಹಾಲು ತುಂಬಾ ಒಡೆದೋಗ್ತಿದೆ, ಸಂಜೆ ಕಾಯಿಸಿ ಇಟ್ಟರೂ ಬೆಳಗ್ಗೆ ಅಷ್ಟೊತ್ತಿಗೆ ಹುಳಿ ಬಂದುಬಿಡುತ್ತೆ, ಅದಕ್ಕೆ ಈ ಕಡೆ ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಹಾಗೆ ಈ ಕಡೆಯೂ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆ ಬೆಳ್ಳುಳ್ಳಿನೂ ಬೇಕಿತ್ತು, ಬೆಳ್ಳುಳ್ಳಿನ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಬಿಟ್ಟು ಹಾಕಿ ಫ್ರೈ ಮಾಡಿಕೊಂಡೆ. ಇಲ್ಲಿ ಬೇಳೆ ಮತ್ತು ನಾನು ತೊಗರಿ ಬೇಳೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ. ನೋಡ್ತಾ ಇರ್ಬೋದು ಟೊಮೊಟೊ ಮತ್ತು ಕರಿಬೇವನ್ನ ಲಾಸ್ಟ್ ಇನ್ನೊಂದ್ಸಲ ಒಗ್ಗರಣೆ ಮಾಡ್ತೀನಿ, ಅವಾಗ ಯೂಸ್ ಮಾಡ್ತೀನಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಮೆತ್ತಗಾದಮೇಲೆ ತರಕಾರಿ ಏನು ಕಟ್ ಮಾಡ್ಕೊಂಡಿರ್ತಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಾಗೆ ಇದನ್ನು ಫ್ರೈ ಮಾಡೋ ಟೈಮಲ್ಲಿ ಹಾಲು ಸ್ವಲ್ಪ ಉಕ್ಬಿಡ್ತು, ಜಾಸ್ತಿ ಏನು ಉಕ್ಕಲಿಲ್ಲ. ಅದು ಬೈ ದ ವೇ ಹಂಗೆ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಕರ್ಚಿಫಲ್ಲಿ. ಹಾಗೆ ಇಲ್ಲಿ ನಾನೇನು ನೆನೆಸಿದ್ನಲ್ವ, ಬೇಳೆಕಾಳುಗಳು, ಹೆಸರು ಬೇಳೆ ಮತ್ತು ತೊಗರಿಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತಂದು. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಒಂದು 2 whistles ಹಾಕಿಸ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದಷ್ಟೇ. ಹಾಗೆ ಇನ್ನೊಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಇದೆಲ್ಲ ಫ್ರೈ ಆದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಅದೆಲ್ಲ ವಿಶಲ್ ಹೋದ್ಮೇಲೆ ಓಪನ್ ಮಾಡಿಬಿಟ್ಟು ಈ ಒಗ್ಗರಣೆಗೆ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಮಾಡಿಕೊಂಡು ಒಂದೆರಡು ಕುದಿ ಬಂದಮೇಲೆ ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ ತುಂಬ ರುಚಿಯಾಗಿರುತ್ತೆ ಇದು, ಜಾಸ್ತಿ ಮಸಾಲೆನೂ ಇರಲ್ಲ, ಏನಿಲ್ಲ, ತರಕಾರಿ ಇದಲ್ವ, ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಸಾಂಬಾರು. ಇದಕ್ಕಿಂತ ಮಜ್ಜಿಗೆ ಹುಳಿ ಮಾಡಿಕೊಂಡ್ರೂ ಸಖತ್ತಾಗಿರುತ್ತೆ ಈ ತರಕಾರಿಯಿಂದ. ಹಾಗೆ ಇಲ್ಲಿ ಸೈಡಿಗೆ ನಾನು ಮುದ್ದೆನೂ ರೆಡಿ ಮಾಡ್ತಾ ಇದ್ದೆ. ನಮ್ಗೆ ಆ್ಯಕ್ಚುಲಿ ಇವಾಗ ಏನಂತ ಅಂದರೆ ಈ ಟೈಮಲ್ಲಿ ಮಧ್ಯಾಹ್ನ ಮುದ್ದೆ ಊಟ ಮಾಡ್ಕೊಂಬಿಡ್ಬೋದು, ಹೆಂಗೋ ಡೈಜೆಸ್ಟ್ ಆಗುತ್ತೆ, ಬಟ್ ರಾತ್ರಿ ಊಟ ಮಾಡಿದರೆ ತುಂಬ ಹೆವಿ ಆದಂಗೆ ಆಗುತ್ತೆ, ನಿದ್ದೆನೇ ಬರಲ್ಲ, ಬೇರೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲಲ್ವಾ. ನೈಟ್ ಮುದ್ದೆ ಊಟ ಮಾಡಿದ್ರಂತೂ ಏನೋ ಒಂಥರ ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನನೇ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಸ್ಟಾರ್ಟ್ ಆಗಿಬಿಡ್ತು,
ದಪ್ಪ ದಪ್ಪ ಹನಿ ಬಂತು, ಒಂದು 5 ನಿಮಿಷ ದಪ್ಪ ದಪ್ಪ ಹನಿ ಬಂದು ಆಮೇಲೆ ಜೋರಾಗಿ ಬಂತು. ಇಲ್ಲಿ ಆಫ್ಟರ್ನೂನ್ ಲಂಚ್ಗೆ ನಾನು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾರ್ನಿಂಗ್ ನಾನು ಮೆಂತ್ಯ ಬಾತ್ ಮಾಡಿದ್ನಲ್ವ, ಅದು ಸಹ ಇತ್ತು, ಮೆಂತ್ಯ ಬಾತು ಮತ್ತು ಮೊಸರು ಬಜ್ಜಿ ಇತ್ತು. ಹಾಗೆ ಇವ್ರು ಬರ್ತಾ ಚಿಕನ್ ತೊಗೊಂಬಂದಿದ್ರು, ಒಂದು 1/2 kg ತೊಗೊಂಬಂದಿದ್ರು ಅಷ್ಟೇ, ಒನ್ ಟೈಮ್ ತಿನ್ನೋಕ್ಕಷ್ಟೇ. ಫ್ರೈಡೇ ತಿಂತೀವಿ ನಾವು, ಸಟರ್ಡೇ ತಿನ್ನೋದಿಲ್ಲ. ಹಾಗಾಗಿ ಚಿಕನ್ ಫ್ರೈ ಮಾಡು ಅಂತ ಹೇಳಿದರು ನೈಟ್ಗೆ. ಹಾಗೆ ನಾನು ಇಲ್ಲಿ ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತಂದು. ಹಾಗೆ ನೈಟ್ ಇವರು ಬರ್ತಾ ಏನೋ ಇದು ಅಕ್ಯುಪೆಂಚರ್ದು ಏನೋ ತೊಗೊಂಬಂದಿದ್ರು, ಅದು ಇನ್ನೊಂದು ಸಲ ಯಾವುದಾದ್ರೂ ವೀಡಿಯೋದಲ್ಲಿ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ದೋಸೆ ಹಿಟ್ಟೆಲ್ಲ ರುಬ್ಕೊಂಡು ದೋಸೆ ಮತ್ತು ಚಟ್ನಿನ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇದ್ದಿದ್ದು. ಚೆನ್ನಾಗಿ ಬಂದಿತ್ತು ದೋಸೆ, ಒಂದು ಸ್ವಲ್ಪ ಮಿಕ್ಕಿರೋ ಅನ್ನನೂ ಹಾಕಿದ್ದೆ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಮಾರ್ನಿಂಗ್ ಶನಿವಾರ ಅಲ್ವಾ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಇವರೇ ಪೂಜೆ ಮಾಡಿದರು. ಗುರುವಾರ ನಾನು ಮಾಡಿದ್ರೆ ಶನಿವಾರ ಇವ್ರು ಮಾಡ್ತಾರೆ ಪೂಜೆನ, ಆ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಹಾಗೆ ದುವಿತ್ಗೆ ಒಂದು ದೋಸೆನ ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ಟಿದ್ದೆ, ಒಬ್ಬನೇ ತಿನ್ನು ಅಂತ ಹೇಳಿದ್ದೆ, ಯಾಕಂದರೆ ಈಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಆಗ ಅವನೇ ಎಲ್ಲ ಊಟ ಮಾಡಬೇಕಲ್ವಾ ಆಫ್ಟರ್ನೂನಲ್ಲಿ. ಈಗ ಒಂದು 2 ತಿಂಗಳು ನಾನು ಊಟ ಮಾಡಿಸೋದು ಅಭ್ಯಾಸ ಮಾಡ್ತಿದ್ರೆ ಅಂದರೆ ಅವ್ನ ಕೈ ತಪ್ಪೋಗುತ್ತೆ. ಹಾಗೆ ಇಲ್ಲ ಆಟ ಆಡ್ಕೊಳ್ಳಿ ಅಂತ ಅಂದು ಪೇಂಟಿಂಗ್ ಎಲ್ಲ ಬಿಟ್ಟಿದ್ದೆ. ಬಂದು ಈಗ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಹಾಗಾಗಿ ಅದೆಲ್ಲ ತೆಗೆದು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ. ಹಾಗೆ ಈ ರೂಮ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಇದಂತೂ ನಾನು ಡೈಲಿ ಎಷ್ಟು ಕ್ಲೀನ್ ಮಾಡಿಟ್ರೂ ಇದೇ ಪರಿಸ್ಥಿತಿಗೆ ಬರುತ್ತೆ. ಹಾಗೆ ಇದು ನನ್ನದು ಅಷ್ಟೇ, ಒಂದು ಸ್ವಲ್ಪ ಚೆಲ್ಲ ಪಿಲ್ಲಿ ಆಗಿತ್ತು, ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಒಂದು ಕಡೆ ಇದ್ದ ಅಂತ ಅಂದು ಎಲ್ಲನೂ ತೆಗೆದಿದ್ದೆ. ದುವಿತು ಒಂದು ಸ್ವಲ್ಪ ನೀಟಾಗಿತ್ತು. ಹಾಗೆ ಇದು ನೋಡಿ, ನಿನ್ನೆ ವಾಚ್ ಹುಡ್ಕೋಕೆ ಅಂತ ಹೋಗಿ ಇಷ್ಟು ಕೆಲಸ, ಇಷ್ಟು ನೀಟಾಗಿ ಆರ್ಗನೈಸ್ ಆಗಿತ್ತು ಈ ಕಡೆ ರೂಮ್ದು. ಸೊ ಇನ್ನೊಂದು ಸೈಡೆಲ್ಲ ನಾನು ಬೆಡ್ ಸ್ಪ್ರೆಡ್ ಕ್ಯಾಮ್ರಾ ಎಲ್ಲ ಇಲ್ಲೇ ಇದೆ, ಮತ್ತು ನಂದು ಕೆಲವೊಂದು ಸ್ಯಾರಿಗಳು. ಹಾಗೆ ಇಲ್ಲಿ ಹಸ್ಬೆಂಡ್ದು ಎಕ್ಸ್ಟ್ರಾ ಬಟ್ಟೆಗಳನ್ನು ಇಟ್ಟಿದ್ದೀನಿ. ಹಾಗೆ ಲಾಸ್ಟು ಎಲ್ಲನೂ ತೆಗೆದು ಈ ಸೈಡ್ದು ನೀಟಾಗಿ ಜೋಡಿಸ್ಕೊಂಡೆ, ಬಟ್ ನಂದು ಸಿಕ್ಕಾಪಟ್ಟೆ ಬಟ್ಟೆ ಆಗಿದೆ, ಅದನ್ನು ಸಹ ನೀಟಾಗಿ ಜೋಡಿಸ್ಕೊಂಡೆ ಡೈಲಿ ಯೂಸ್ಗೊಂದು ಕಡೆ. ಈಗ ಆಚೆ ಹೋಗಬೇಕಾದ್ರೆ ಸಪ್ರೇಟ್ ಅವನ್ನ ಸಪ್ರೇಟ್ ಇಟ್ಟಿದ್ದೀನಿ, ಈ ಥರ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಬೆಡ್ ಸ್ಪ್ರೆಡ್ ಸಹ ಚೇಂಜ್ ಮಾಡಿದೆ. ಸೊ ಈಗ ಸಂಜೆ 6 ಗಂಟೆ ಆಗಿದೆ. ಆ್ಯಕ್ಚುಲಿ ತಲೆ ಸ್ನಾನ ಮಾಡಿದ್ನಲ್ವಾ, ತುಂಬ ನಿದ್ದೆ ಬಂದುಬಿಡ್ತು. ನಾನು ಪಾಪು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ, ಗಾಳಿ ಚೆನ್ನಾಗಿ ಬರ್ತಿತ್ತು. ಈ ಕಡೆ ಡೋರ್ ಓಪನ್ ಮಾಡಿದರೆ ಚೆನ್ನಾಗಿ ಗಾಳಿ ಬರುತ್ತೆ, ಗೊತ್ತೇ ಇಲ್ಲ ನಾನು ನಿದ್ದೆ ಹೋಗಿರೋದು. ಆ್ಯಕ್ಚುಲಿ ಅಟು ಮೂವಿ ಇದೆಲ್ಲ ಅದನ್ನು ಆನ್ ಮಾಡಿಕೊಂಡು ನೋಡ್ತಾ ಇದ್ದೆ, ಯಾವಾಗ ಮಲ್ಕೊಂಡಿದ್ದೇನೋ ನನಗೆ ಗೊತ್ತಿಲ್ಲ. ಪಾಪು ಇಲ್ಲೇ ಮಲ್ಕಿದ್ದಾಳೆ, ತೋರಿಸ್ತೀನಿ. ಒಳ್ಳೆ ನಿದ್ದೆ ಆಯಿತು ಮಾತ್ರ, ಹಿಂಗೆ ಮಧ್ಯಾಹ್ನ ನಿದ್ದೆ ಮಾಡಿದರೆ ಮಾತ್ರ ವೆಯ್ಟ್ಗಿನ್ ಚೆನ್ನಾಗಾಗುತ್ತೆ. ಇವಾಗಲೇ ಒಂದು ರೌಂಡ್ ದಪ್ಪ ಆಗಿದ್ದೀನಿ ನಾನು ಅಮ್ಮನ ಮನೆಗೆ ಹೋಗ್ಬಂದು, ಅಲ್ಲೂ ಅಷ್ಟೇ, ಏನೂ ಕೆಲಸ ಮಾಡಿಲ್ಲ, ಬರೀ ತಿನ್ನೋದು ಮಲಗೋದು ಮೊಬೈಲ್ ಇಟ್ಕೊಳೋದು ಇಷ್ಟೇ ಕೆಲಸ ಮಾಡಿದೆ. ನಾನು ಆ್ಯಕ್ಚುಲಿ ಬೈಸ್ಕೊಂಡು ಬಂದಿದ್ದೀನಿ ಮೊಬೈಲ್ ಇಟ್ಕೋಬೇಡ ಅಂತ ಅಂದು. ಏನಿಲ್ಲ, ಹಾಲು ತರಬೇಕು, ಹಾಲು ಖಾಲಿಯಾಗಿದೆ, ಹಾಲು ತೊಗೊಂಬಂದು ಇವನಿಗೆ ಬೂಸ್ಟ್ ಏನಾದರೂ ಮಾಡಿ ಕುಡಿಸಿ. ಯಾವಾಗ ಎದ್ದಂಥವ್ರೋ ಗೊತ್ತಿಲ್ಲ, ಸಾಹೇಬರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ಇವನಿಗೂ ತಲೆಸನ ಮಾಡಿಸ್ಬೇಕಿತ್ತು ಇವತ್ತು, ಬೇಡ ಬೇಡ ಅಂತ ಅಂದು ಹಠ ಮಾಡ್ದ. ನಾಳೆ ಚೆನ್ನಾಗಿ ಇನ್ನೊಂದು ಸಲ ಎಣ್ಣೆ ಹಚ್ಚಿಬಿಟ್ಟು ತಲೆಸನ ಮಾಡಿಸ್ತೀನಿ. ನಾನು ಮಾಡಿರಲಿಲ್ಲ, ಎಣ್ಣೆ ಎಲ್ಲ ಜಾಸ್ತಿ ಅಪ್ಲೈ ಮಾಡ್ಕೊಂಡಿದ್ದೆ ಲಾಸ್ಟ್ ಡೇ, ಅಂದರೆ ಫ್ರೈಡೇ ಅಪ್ಲೈ ಮಾಡ್ಕೊಂಡಿದ್ದೆ, ಹಾಗಾಗಿ ತಲೆಸನ ಮಾಡಿಕೊಂಡೆ. ಫೇಸ್ ವಾಶ್ ಮಾಡಿಕೊಂಡು ದೀಪ ಹಚ್ಚಬೇಕು, ಸಂಜೆ ಆಗಿದೆ ಅಲ್ವಾ, ಹಾಗಾಗಿ ಮುಖ ಎಲ್ಲ ಫುಲ್ಲು ದಪ್ಪ ಆಗಿಬಿಟ್ಟಿದೆ. ಮಲ್ಕೊಂಡ್ರೇ ಹಂಗೆ ಅಲ್ವಾ, ಮುಖ ಕಣ್ಣು ಎಲ್ಲ ದಪ್ಪ ಆಗಿಬಿಡುತ್ತೆ. ಆ್ಯಕ್ಚುಲಿ ಮಧ್ಯಾಹ್ನ ಮಲಗಿ ಅಭ್ಯಾಸ ಇಲ್ಲ, ಬಟ್ ಈ ಥರ ತಲೆಸನ ಏನಾರ ಮಾಡಿದೆ ಅಂತ ಅಂದರೆ ಒಂದು ರೌಂಡು ನನಗೆ ಗೊತ್ತಿಲ್ಲದಂಗೆ ನಿದ್ದೆ ಬಂದುಬಿಡುತ್ತೆ. ಫ್ರೆಶ್ ಆಗುತ್ತಲ್ಲ, ಮೈಂಡ್ ಎಲ್ಲ ಫ್ರೆಶ್ ಆದಂಗೆ ಆಗುತ್ತೆ. ಹಾಗಾಗಿ ಬಟ್ ಈ ರುಟೀನು ಸೆಟ್ ಆಗಬಾರ್ದು, ಇದಕ್ಕೆ ನಾವು ಅಡ್ಜಸ್ಟ್ ಆಗಬಾರ್ದು. ಆ್ಯಕ್ಚುಲಿ ನಾವು ವಾಕಿಂಗ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಈಗ ಇವತ್ತು ಸಟರ್ಡೇ ಅಲ್ವಾ, ನೆಕ್ಸ್ಟ್ ಸಂಡೇಯಿಂದ ಫ್ರೆಶ್ ಆಗಿ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ವಾಕಿಂಗ್ ಎಲ್ಲ. ಜಾಸ್ತಿ ವೆಯ್ಟ್ಗೇನಾದರೆ ನಾನು ತುಂಬ ನನಗೇ ತುಂಬ ಮೈಭಾರ ನನಗೆ ಫೀಲ್ ಆಗಿಬಿಡುತ್ತೆ, ಚೆನ್ನಾಗೂ ಕಾಣಿಸಲ್ಲ ನಾನು ಜಾಸ್ತಿ ವೆಯ್ಟ್ಗೇನಾದರೆ. ಹಾಗಾಗಿ ಸೊ
ಮಂಡೇಯಿಂದ ಇಲ್ಲ ಸಂಡೇಯಿಂದ ಕರೆಕ್ಟಾಗಿ ಒಂದು ರುಟೀನ್ನ ಸೆಟ್ ಮಾಡ್ಕೋತೀನಿ. ನಾನು ಮುಂಚೆದೇ ಯಾವ್ದು ಇತ್ತಲ್ಲ, ಆ್ಯಕ್ಚುಲಿ 3 ಕೆಜಿನೋ ಜಾಸ್ತಿ ಆಗಿದ್ದೀನಿ ನಾನು. ಕರೆಕ್ಟಾಗಿ ಅಂದರೆ ನಮಗೆ ಏನೂ ಡಿಸ್ಟ್ರಾಕ್ಟ್ ಆಗಲಿಲ್ಲದಂಗೆ ಒಂದೇ ರುಟೀನ್ಗೆ ಸೆಟ್ ಆಗಿರ್ತಿದ್ವಿ ಆಗಿದ್ವಿ ಅಂತ ಅಂದರೆ ಒಂದು ಲೆವೆಲಲ್ಲಿ ಹೋಗ್ತಾ ಇರುತ್ತೆ. ಒಂದ್ಸಲ ಊರಿಗೆ ಹೋದ್ವಿ, ಅಲ್ಲಿಗೆ ಹೋದ್ವಿ, ಹುಷಾರಿಲ್ಲ ಅದು ಇದು ಆಯಿತು ಅಂತ ಅಂದರೆ, ಡಿಸ್ಟ್ರಾಕ್ಟ್ ಆದ್ವಿ ಅಂತ ಅಂದರೆ ಆ ರುಟೀನೇ ತಪ್ಪಿಬಿಡುತ್ತೆ ನಮಗೆ. ಅದೇ ಥರ ಆಗಿರೋದು ಈ ಲಾಸ್ಟ್ ಮಂತಿಂದ. ಸೊ ಚೇಂಜ್ ಮಾಡ್ಕೋಬೇಕು ಈ ಮಂತಿಂದ, ಆದ್ರೆ ಚೇಂಜ್ ಮಾಡ್ಕೋಬೇಕು ಮೇಯಿಂದ. ಸೊ ಹಾಗೆ ಸಂಜೆ ಫೇಸ್ ವಾಶ್ ಮಾಡಿಕೊಂಡು ನಾನೇ ಪೂಜೆ ಮಾಡಿದೆ ಸಂಜೆ ಪೂಜೆನ. ಇವ್ರು ಬರೋದು ಹೆಂಗೋ ಲೇಟ್ ಆಗುತ್ತಲ್ಲ, ಹಾಗಾಗಿ ದೀಪ ಹಚ್ಬಿಟ್ಟು ಆಚೆ ಗಂಧದ ಕಟ್ಟಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಸಂಜೆ 1:30 ಆಗಿತ್ತು. ಹಾಗೆ ದುವಿತ್ಗೆ ಹಾಲು ಎಲ್ಲ ಬೇಕಿತ್ತು, ಅವನಿನ್ನೂ ಮಲಗಿದ್ದ ಇದ್ದಿರಲಿಲ್ಲ. ಈ ಥರ ರಂಗೋಲಿ ಹಾಕಿದೆ ನಾನು, ನೀರು 1-2 ವೀಕ್ಸಿಂದ ಇರಲಿಲ್ಲ ಅಲ್ಲ, ಹಾಗಾಗಿ ತುಳಸಿ ಕಟ್ಟೆ ಅಂತೂ ಫುಲ್ಲು ಹೋಗಿದೆ. ಹಾಗೆ ಸಂಜೆ ದೀಪ ಹಚ್ಬಿಟ್ಟು ಯಾವುದಾದ್ರೂ ಒಂದು ದೇವ್ರ ಬುಕ್ ಓದ್ತೀನಿ ಒಂದು ಸ್ವಲ್ಪ ಹೊತ್ತು. ಮೆಂಟಲಿ ಪೀಸ್ ಸಿಗುತ್ತೆ ಈ ಥರ ಬುಕ್ ಓದೋದ್ರಿಂದ. ಯಾವುದೇ ಥರ ನಮ್ದು ಏನಿದ್ರು ಮನಸ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಥವಾ ನಮಗೇ ಏನಾದರೂ ಮೆಂಟಲಿ ಸ್ಟ್ರೆಸ್ ಅನಿಸ್ತಾ ಇದೆ ಅಂತ ಅಂದರೆ, ಈ ಥರ ಯಾವುದಾದ್ರೂ ದೇವ್ರ ಬುಕ್ ಅಥವಾ ಯಾವುದಾದ್ರೂ ಒಂದು ಭಕ್ತಿಗೀತೆನ ಕೇಳೋದ್ರಿಂದ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಸಂಜೆ ಟೈಮಲ್ಲಿ. ಸೊ ಹಾಗಾಗಿ ಒಂದು 1/2 ಅವರ್ ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಓದ್ತೀನಿ ನಾನು. ಹಾಗೆ ಇದನ್ನು ಓದ್ಬಿಟ್ಟು ಅವನಿಗೆ ಹಾಲು ತರಕಾರಿ ಎಲ್ಲನೂ ತೊಗೊಂಬಂದೆ. ಹಾಗೆ ಬರ್ತಾ ನಾನು. ಹಾಗೆ ನೆಕ್ಸ್ಟು ಸಂಜೆ ನಾನು ಜಾಸ್ತಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸ್ವಲ್ಪ ವ್ಯೂಸ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ನಮಗೂ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ. ಇಂಟ್ರೆಸ್ಟ್ ಬರುತ್ತೆ, ನೋಡ್ತಿದ್ದಾರೆ ಜನ ಅಂತ ಅಂದು ಖುಷಿಯಿಂದ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ನೆಕ್ಸ್ಟ್ ಹೊಸ ರುಟೀನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್ ಟು ಎವ್ರಿ ಒನ್. ಅಲ್ಲಿವರೆಗೂ ಧನ್ಯವಾದಗಳು.